ಸರ್ ನಮಸ್ತೆ. ನಮಸ್ಕಾರ. ಹಾಂ ಸರ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಎ ಎಸ್ ಮಹೇಶ್ ಅಂತ. ಅಮ್ಮನಘಟ್ಟ, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ಇದು ನಾನು ಸುಮಾರು ಒಂದು 15-20 ವರ್ಷಗಳಿಂದ ಈ ನೈಸರ್ಗಿಕ ಕೃಷಿಗೆ ಮಾಡ್ಕೊಂಡು ಬಂದಿದ್ದೀನಿ. ಸುಭಾಷ್ ಪಾಳ್ಯಕರ್ ಮೆಥಡಲ್ಲಿ ಮತ್ತು ಕೆಲವೊಂದು ಫುಕವುಕ ಮೆಥಡಲ್ಲಿ ಮಾಡಿಕೊಂಡು ಬರ್ತಾ ಇದ್ದೀನಿ. ಓಕೆ, ಎಷ್ಟು ಎಕರೆ ಇದೆ ಸರ್ ನಿಮ್ಮ ತೋಟ? ಇಲ್ಲಿ 4.5 ಎಕರೆ ಐತೆ, ಬೇರೆ ಕಡೆ 5 ಎಕರೆ ಇದೆ. ಈ 4.5 ಎಕರೆನ ಒಂದು ಸಮಗ್ರ ಇದು ವ್ಯವಸ್ಥೆನಲ್ಲಿ ಸುಭಾಷ್ ಪಾಳ್ಯಕರ್ ಮೆಥಡ್ನಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಪಾಳ್ಯಕರ್ ಅವರು ಸ್ಫೂರ್ತಿ ಆಗೋದಕ್ಕೆ ಏನು ಕಾರಣ? ಮೊದಲು ನಮಗೆ ಈ ಒನ್ ಸ್ಟಾರ್ ರೆವಲ್ಯೂಷನ್, ಒಂದು ಹುಲ್ಲಿನ ಕ್ರಾಂತಿ ಅಂತ ಹೇಳಿ ಒಂದು ಬುಕ್ಕು ನನಗೆ ಸಿಕ್ತು. ಮುಂಚೆ ರಾಸಾಯನಿಕಕ್ಕೆ ಬಳಸ್ತಿದ್ವಿ. ಆ ರಾಸಾಯನಿಕದಿಂದ ಏನು ಪರಿಣಾಮ, ಅಡ್ಡ ಪರಿಣಾಮ ಅನ್ನೋದನ್ನು ಒಂದು ಗೊತ್ತಾಯಿತು. ಅಷ್ಟೊತ್ತಿ ನನ್ನ ದೇಹದ ಮೇಲೆ ಅನೇಕ ರೋಗಗಳು ನನಗೆ ಬರೋದಕ್ಕೆ ಪ್ರಾರಂಭ ಆಯಿತು. ಅದು ಏನಾಯಿತು ಅಂದರೆ ಎಲ್ಲ ಹಾಸ್ಪಿಟ್ಲುಗಳು ಸುತ್ತಿ ಯಾವುದೇ ಕಾಯಿಲೆಗಳಿಲ್ಲ ಅಂತ ಹೇಳಿದರು. ಏನೋ ಒಂದು ಶರೀರದಲ್ಲಿ ಬದಲಾವಣೆ ಆಗ್ತಾಯಿದೆ ಅಂತ ಹೇಳಿದ್ರು. ಯಾಕೆ ಆಗ್ತಾಯಿದೆ ಅನ್ನೋ ತಿಳ್ಕೊಂಡಾಗ ನಮ್ಮ ಅಷ್ಟೊತ್ತಿಗೆ ನಮಗೆ ತುಮಕೂರಿನ ಜೀವಿ ಶಾಸ್ತ್ರಿಗಳು ಪರಿಚಯ ಆಯಿತು. ಅಲ್ಲಿ ನಾನು ಮಾತಾಡ್ತಾ ಅವರು ಏನು ಹೇಳಿದ್ರು, ನೀನು ಮರಳಿ ಮಣ್ಣಿಗೆ ಹೋಗು ಅಂತೇಳಿ ಒಂದು ಮಾತನ್ನು ಹೇಳಿದ್ರು. ಅಂದರೆ ಅರ್ಥ, ನೇಚರ್ ಜೊತೆ ಕೆಲಸ ಮಾಡು, ಆ ನೇಚರೇ ನಿನ್ನ ಬಾಡಿ ಮತ್ತು ನಿನ್ನ ಇದೆಲ್ಲ ಸರಿ ಮಾಡ್ಕೊಳುತ್ತೆ, ಆರೋಗ್ಯದೆಲ್ಲ ಸರಿ ಮಾಡ್ಕೊಳುತ್ತೆ ಅಂತ ಅಂದಾಗ ನಾನು ಆವಾಗ ನನಗೆ ಅರ್ಥ ಆಯಿತು. ಇಲ್ಲಿ ಫುಕವುಕ ಬುಕ್ಕು, ಒಂದು ಹುಲ್ಲಿನ ಕ್ರಾಂತಿ ಒಂದು ಪ್ರೇರಣೆ ಆಯಿತು. ಆಮೇಲೆ ನನಗೆ ನಮ್ಮ ಜೀವಿ ಶಾಸ್ತ್ರಿಗಳು ತುಮಕೂರು ಯೋಗ ನಿಸರ್ಗಧಾಮದ ಅವರು ಜೀವಿ ಶಾಸ್ತ್ರಿಗಳು ಅಂತ ಪರಿಚಯ ಆಗಿ ಅವರು ಮಾತಾಡ್ತಾ ಇಲ್ಲಿ ನೀನು ಮರಳಿ ಮಣ್ಣಿಗೆ ಹೋಗು ಅಂತ ಹೇಳಿದಾಗ ಆಮೇಲೆ ಅರ್ಥ ಆಯಿತು ನನಗೆ. ಒಂದು, ಅನೇಕ ರೋಗಗಳಿಗೆ ಬರೀ ಔಷಧಿ ತಿಂದು ಅದು ಒಂಥರ ವಿಷ ಆಯಿತು. ಆಮೇಲೆ ಆ ವಿಷ ಸೇರಿಕೊಂಡು ಮತ್ತೆ ನಾವು ಆಹಾರ ಪದ್ಧತಿನಲ್ಲಿ ಏನಿದೆ, ಇವತ್ತು ಎಷ್ಟು ರಾಸಾಯನಿಕಗಳು ಈ ಆಹಾರದಲ್ಲಿ ಇದೆ ಅನ್ನೋದು ಒಂದು ಮನವರಿಕೆ ಆಯಿತು. ಅವಾಗೇನು ಮಾಡಿದೆ ನಾನು, ಓ ಎರಡು ವಿಷ ಸೇರ್ತಾ ಇದೆಯಲ್ಲ ನನ್ನ ಬಾಡಿಗೆ, ಹಿಂಗೆ ನನ್ನ ಕಾಯಿಲೆ ಹುಷಾರಾಗುತ್ತೆ ಅಂತೇಳಿ ನಾನು ಇಲ್ಲಿ ಬಂದಾಗ ಆಹಾರನ ನಾನೇ ಸ್ವತಃ ಫಸ್ಟ್ ಪ್ರಾರಂಭದಲ್ಲಿ ತರಕಾರಿಗಳನ್ನು ಬೆಳ್ಕೊಂಡು ಆದಷ್ಟು ರಾಸಾಯನಿಕ ರಹಿತವಾಗಿ ನಾನು ತೊಗೋಬೇಕು ಅಂತ ತೀರ್ಮಾನ ಮಾಡಿದಾಗ ನಾನು ಆವಾಗ ನನಗೆ ಒನ್ ಸ್ಟಾರ್ ರೆವಲ್ಯೂಷನ್ನು ಒಂದು ಪ್ರೇರಣೆ ಸಿಕ್ಕಿತ್ತಲ್ಲ, ಶಾಸ್ತ್ರಿಗಳದ್ದು ಒಂದು ಪ್ರೇರಣೆ ಸಿಕ್ತಲ್ಲ, ಆವಾಗ ನಾನು ಪ್ರಾರಂಭ ಮಾಡೋದಕ್ಕೆ ಶುರು ಮಾಡಿದೆ. ಹೀಗೆ ಶುರು ಮಾಡ್ತಾ ಪ್ರಾರಂಭದಲ್ಲಿ ಸಾಕಷ್ಟು ಏಳು ಬೀಳುಗಳು ಜಾಸ್ತಿ ನಾನು ನೋಡಿದೆ. ಯಾಕೆ ಇದು ಸಕ್ಸಸ್ ಆಗ್ತಾ ಇಲ್ವಲ್ಲ, ಇವರು ಒಂದು ಹುಲ್ಲಿನ ಕ್ರಾಂತಿನಲ್ಲಿ ಅದ್ಭುತವಾಗಿ ಸಕ್ಸಸ್ ಆಗಿದ್ದಾರೆ ಅಂದರೆ ತುಂಬ ವರ್ಷಗಳಲ್ಲಿ ಆಗಿದ್ದಾರೆ, ಅವ್ರದ್ದು ಸಮಯ ತೊಗೊಂಡಿತ್ತು. ಓಕೆ, ಆ ಸಮಯದವರೆಗೂ ನಮಗೆ ಕಾಯದ ತಾಳ್ಮೆ ಇಲ್ವಲ್ಲ ಅಂಥೇಳಿ ಪ್ರಾರಂಭದಲ್ಲಿ ನಾನು ಮಾಡೋಕ್ಕೆ ಹೋದಾಗ ಜಾಸ್ತಿ ನನಗೆ ಏಳು ಬೀಳನ್ನೇ ಕಾಣಿಸ್ಕೊಂಬಂತು. ಆಮೇಲೆ ಎಲ್ಲಿ ನಾನು ಸೋತೆ ಅನ್ನೋದನ್ನು ಹುಡುಕ ಪ್ರಯತ್ನ ಪಟ್ಟಾಗ ಅಷ್ಟೊತ್ತಿ ನಮ್ಮ ಮಹಾರಾಷ್ಟ್ರ ಸುಭಾಷ್ ಪಾಳ್ಯಕರ್ದು ಅವರು ಬುಕ್ಕು ಮತ್ತು ಅವ್ರದ್ದು ನಮ್ಮ ಸೆಮಿನಾರ್ಗಳನ್ನ ಅಟೆಂಡ್ ಮಾಡ್ತಾ ಅಲ್ಲಿ ನಮಗೆ ಸಾಕಷ್ಟು ಉತ್ತರಗಳು ಬಂತು. ಆವಾಗಲೂ ನಾನು ಮಾಡ್ತಾ ಕೆಲವೊಂದು ಸಕ್ಸಸ್ಸು ಕಾಣೋಕ್ಕಾಗಲಿಲ್ಲ. ಯಾಕೆ ಅಂದರೆ ನಾವು ಎಲ್ಲಿ ಕರೆಕ್ಟಾಗಿ ಸೋತಿದ್ದೀವಿ ಅನ್ನೋದು ನನಗೆ ಆ ಭೂಮಿ ಪಾಠ ಮಾಡ್ತಾ ಹೋಯಿತು. ಆ ಭೂಮಿ ಅವ್ರು ಹೇಳಿದ್ದು ಮತ್ತು ಭೂಮಿ ನಾವೇನು ತಪ್ಪು ಮಾಡ್ಕೊಂಡಿದ್ದೀವಿ ಅಂತ ಅಲ್ಲಿ ಕೆಲಸ ಮಾಡಬೇಕಾದ್ರೆ ನನಗೆ ಗೊತ್ತಾಗ್ತಾ ಬಂತು. ಆವಾಗ ಈ ಪದ್ಧತಿಗೆ ಎಲ್ಲಿ ತಪ್ಪಾಗಿದ್ದೆ ಹುಡುಕೊಂಡು ಆಮೇಲೆ ಒಂದು 3-4 ವರ್ಷದಲ್ಲಿ ನಾನು ಸಕ್ಸಸ್ಸನ್ನು ಸಂಪೂರ್ಣವಾಗಿ ಅದರಲ್ಲಿ ಸಕ್ಸಸ್ನ ಕಂಡೆ. ಇವತ್ತು ನನಗೆ ಯಾವುದೇ ರಾಸಾಯನಿಕ 15-20 ವರ್ಷದಿಂದ ಯಾವುದೇ ರಾಸಾಯನಿಕ ಒಂದು ಭೂಮಿಗೆ ಬಳಸಿಲ್ಲ, ಒಂದು ನನ್ನ ಬಾಡಿಗೆ ಬಳಸಿಲ್ಲ. ಮಾತ್ರೆ ಆಗ್ಬೋದು, ಔಷಧಿಗಳಾಗ್ಬೋದು, ಮತ್ತು ಇದು ಇಂಜೆಕ್ಷನ್ ಹಾಕ್ಬೋದು, ಯಾವುದು ಅವಶ್ಯಕತೆ ಇಲ್ಲ. ಎರಡು ಒಟ್ಟಿಗೆ ಸಹಜವಾಯಿತು. ಹಾಂ, ಸಹಜವಾಯಿತು. ಒಂದು ಸಹಜ ಕೃಷಿ, ಹೌದು, ಒಂದು ಸಹಜ ಆರೋಗ್ಯ. ಆರೋಗ್ಯ ಆಟೋಮೆಟಿಕ್ ನನಗೆ ಬದಲಾವಣೆ, ನನ್ನ ದೇಹದ ಮೇಲೆ ಭೂಮಿ ಮೇಲೆ ಬದಲಾವಣೆ ಗೊತ್ತಾಯಿತು. ಇವತ್ತು ನನ್ನ ಆಹಾರದಲ್ಲಿ ಏನು ಬಳಕೆ, ಹೊರಗಡೆ ಏನು ಬಳಕೆ ಜಾಸ್ತಿ ಮಾಡಿದ್ರೆ ಏನು ನಾನು ತೊಗೊಂಡಿದ್ದೀನಿ ಅನ್ನೋದನ್ನು ಅದನ್ನು ಅರ್ಥ ಮಾಡಿಸುತ್ತೆ ಬಾಡಿ. ಭೂಮಿಗೆ ಏನು ಕೊರತೆ ಅನ್ನೋದನ್ನು ಅಲ್ಲಿ ಕೆಲಸ ಮಾಡಿದ್ರೆ ಮುಟ್ಟಿದ್ರೆ ಅದು ಕೊರತೆ ಏನು ಅಂತ ಅದು ಪಾಠ ಮಾಡ್ತಾ ಬಂತು. ಆ ಮಟ್ಟಿಗೆ ನಾವು ನೇಚರ್ನ ಅರ್ಥ ಮಾಡ್ಕೊಳೋದಕ್ಕೆ ಇವೆರಡು ಸಹಾಯ ಆಯಿತು. ನಿಮಗೆ 3-4 ವರ್ಷ ಹಿಡಿತು ಭೂಮಿ ಸಪೋರ್ಟ್ ಮಾಡೋದಕ್ಕೆ? ಹೌದು, ಅಲ್ಲಿ ಪಾಳ್ಯಕರ್ ಹೇಳಿದ್ದು 1 ವರ್ಷದಲ್ಲೇ ಆಗುತ್ತೆ. ಸುಮಾರು ತಪ್ಪುಗಳು ಮಾಡಿದ್ವಿ, ಅವರು ಹೇಳಿದ್ದು 100% ಅಳವಡಿಸ್ಲಿಲ್ಲ ಅಂತಂದ್ರೆ ಅದು ಸಕ್ಸಸ್ ಆಗಲ್ಲ. ಈಗ ಬರೀ ಜೀವಾಮೃತ ಕೊಡೋದು,
ಇಲ್ಲಿ ಮಲ್ಚಿಂಗ್ ಕೊಡದಲ್ಲೇ ಇರಬಹುದು, ದ್ವಿದಳ ಕಾಳನ್ನು ಹಚ್ಚದಲ್ಲೇ ಇರಬಹುದು, ಅವ್ರು ಎಲ್ಲೆಲ್ಲಿ ಯಾವ ಗಿಡ ಬರುತ್ತೆ ಅನ್ನೋದು ಹಾಕದಲ್ಲೇ ಇರಬಹುದು, ಇದೆಲ್ಲ ನಮಗೆ ಸಕ್ಸಸ್ ಅಲ್ಲಿ ಫೇಲ್ ಆಗಿ ನಾವು ಬರ್ತೀವಿ. ಕರೆಕ್ಟ್ ಆಗಿ ಏನ್ ಹೇಳಿದಾರೋ ಅವ್ರದ್ದು 100% ಸಕ್ಸಸ್. ಮ್ಯಾಕ್ಸ್ ಅಲ್ಲಿ ಏನ್ ಸೂತ್ರ ಇದೆಯೋ ಅದನ್ನ ಬಟ್ಟಿ ಇಳಿಸ್ಬೇಕು. ಹೌದು, ಖಂಡಿತ ಆಗುತ್ತೆ. ನೇಚರ್ ನಲ್ಲಿ ಅಗಾಧವ ಶಕ್ತಿ ಇದೆ ಅಂತ ಹೇಳಿ ಸುಭಾಷ್ ಪಾಲೇಕರ್ ಇದನ್ನ ತಿಳಿಸಿದ್ದಾರೆ, ಅದನ್ನ ಅಳವಡಿಸ್ಕೊಂಡು ಹೋದ್ರೆ ನಾವು ಸಕ್ಸಸ್ ಕಾಣ್ತೀವಿ ಅಂತ ಹೇಳ್ಬೋದು. ಈಗ ಅದು ನೀವು ಮಲ್ಚಿಂಗ್ ಇಟ್ಟಿರೋದ? ಇಲ್ಲ, ಇದೇನು ಅಂತಂದ್ರೆ ಹೊರಗಡೆ ಎಲ್ಲ ಬೆಂಕಿ ಹಚ್ಚುತ್ತಾ ಇದ್ರು ಅವರು. ಹೌದು, ಅಡಿಕೆ ಅಡಿಕೆ ಸಿಪ್ಪೆನ ಬೆಂಕಿ ಹಚ್ಚುತ್ತಾ ಇದ್ರು. ನಾನೇನ್ ಮಾಡ್ದೆ, ಅವರಿಗೆ ಹೊರಗಡೆ ಹಾಕೋದಕ್ಕೆ ದೂರ ಆಗುತ್ತೆ, ಇಲ್ಲಿ ಹಾಕ್ಕೊಳ್ಳಿ ಅಂತ ಹೇಳಿ ಇದು ಮಾಡಿದೆ. ಇದಕ್ಕೆ ಜೀವಾಮೃತ, ಈ ತರ ಜೀವಾಮೃತ ಆಗ್ತಾ ಇದೀವಿ ನೋಡಿ. ಜೀವಾಮೃತ ಇದ್ರ ಮೇಲೆ ಸ್ಪ್ರೇ ಮಾಡಿದಾಗ, ಈಗ ಆಲ್ರೆಡಿ ಸ್ಪ್ರೇ ಮಾಡಿದಿರಲ್ವಾ? ಇಲ್ಲ, ಇನ್ನು ಮಾಡ್ಬೇಕು, ಡ್ರೈ ಆಗಕ್ ಬಿಟ್ಟಿದೀವಲ್ಲ, ಡ್ರೈ ಮಾಡ್ಬೇಕು. ಒಂದ್ ಕಡೆ ಹಾಕಿ ಡ್ರೈ ಮಾಡಿ ಜೀವಾಮೃತ ಸ್ಪ್ರೇ ಮಾಡ್ತಾ ಹೋದ್ರೆ 3 ತಿಂಗಳಲ್ಲಿ ನಮಗೆ ಕರಗೋಗ್ಬಿಡುತ್ತೆ. ಹಸಿದನ್ನ ಅಡಿ ತೋಟಕ್ಕೆ ಯೂಸ್ ಮಾಡಬಾರ್ದು. ಇದು ಮಲ್ಚಿಂಗ್ ಬೇಕಾದ್ರು ಆಗುತ್ತೆ, ಇಲ್ಲ ನಮಗೆ ತರಕಾರಿ ಬೆಡ್ ಮಾಡೋದಕ್ಕೆ ಕೆಳಗಡೆ ಹಾಕಿದ್ರೆ ಸ್ಮೂತ್ ಆಗುತ್ತೆ ಮಣ್ಣು. ಮಲ್ಚಿಂಗು ಮಾಡ್ಬೋದು, ಗೊಬ್ಬರನೂ ಆಗುತ್ತೆ, ಇಷ್ಟು ಕೆಲಸ ಆಗುತ್ತೆ. ಆಮೇಲೆ ಇದು ಬೆಂಕಿ ಇಡೋದ್ರಿಂದ ಏನಾಗುತ್ತೆ ಅಂದ್ರೆ ವಾತಾವರಣದಲ್ಲಿ ಕಲ್ಮಶ ಆಗುತ್ತೆ, ಕಾರ್ಬನ್ ಡೈ ಆಕ್ಸೈಡ್ ಉತ್ಪತ್ತಿ ಆಗಿ ಹೇಳ್ತಾರಲ್ಲ, ಇದು ಓಜೋನ್ ಪದರ ಜಾಸ್ತಿ ಆಗಿ ನಮ್ಗೆ ತೂತಾಗಿ ಇದು ಬಿಸಿಲು ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ಅದು ಒಂದು 7 ಲೀಟರ್ ಉಳಿತಾಯ ಆದಾಗ ಮಾಡಬಹುದು. ಬೇರೆಯವರು ಮಾಡ್ಕೋಬಹುದು, ತೊಂದರೆ ಇಲ್ಲ. ಇದಕ್ಕೆ ಬೇಕಾದ್ರೆ ಬೇರೆಯವರು ಮಣ್ಣೆಲ್ಲ ಹಾಕಿ ಮಾಡ್ತಾರೆ, ನಮ್ಮ ಮಣ್ಣು ಅವಶ್ಯಕತೆ ಇಲ್ಲ. ಜೀವಾಮೃತ ಸ್ಪ್ರೇ ಮಾಡಿದ್ರೆ 3 ತಿಂಗಳಲ್ಲಿ ಕರಗೋಗ್ಬಿಡುತ್ತೆ. ಇದನ್ನ ಎರೆಹುಳು ಗೊಬ್ಬರಕ್ಕೆ ಕೊಟ್ಟರಾಗಲ್ವಾ? ಎರೆಹುಳು ಮಾಡೋ ಗೊಬ್ಬರಕ್ಕೆ ಅವಶ್ಯಕತೆ ಇಲ್ಲ, ಇದು ಯಾವುದು ಅಷ್ಟೆ. ಯಾರು ಮಾಡಬಾರ್ದು ಎರೆಹುಳ ಗೊಬ್ಬರನ ಯೂಸೇ ಮಾಡಬಾರ್ದು. ಎರೆಹುಳು ತೊಟ್ಟಿ ಅಂತ ಮಾಡ್ಬಿಟ್ಟು ಮಾಡಬಾರ್ದು ಅದನ್ನ. ಆದ್ರೂ ನಾವು ತಗೊಂಡೋಗಿ ಎರೆಹುಳ ಬೇರೆ ದೇಶದ ಎರೆಹುಳ ಅಂತ ಪಳಕರ್ ನೀವು ಬುಕ್ ಓದಿದ್ರೆ ಗೊತ್ತಾಗ್ಬಿಡುತ್ತೆ. 3 ವೆರೈಟಿ ಎರೆಹುಳು ಕೊಡ್ತಾರೆ. ಹೌದು, ನಮ್ಮ ದೇಶಿ ಎರೆಹುಳನ್ನ ಉತ್ಪಾದನೆ ಮಾಡೋದಕ್ಕೆ ಒಂದು ಸಹಾಯ ಮಾಡಿದ್ರೆ ಹೊರಗಡೆಯಿಂದ ತರ ಗೊಬ್ಬರ ಆಗಲಿ ಎರೆಹುಳು ಆಗಲಿ ಅವಶ್ಯಕತೆ ಇಲ್ಲ. ಭೂಮಿನಲ್ಲಿ ಸಾಕಷ್ಟು ಕೋಟಿ ಕೋಟಿ ಎರೆಹುಳು ವಾಸ ಮಾಡ್ತಾ ಇರ್ತವೆ. ಅದಕ್ಕೆ ಬದುಕಕ್ಕೆ ನಾವೊಂದು ಮನೆ ಮಾಡಿಕೊಡ್ಬೇಕು. ಮನೆ ಅಂದ್ರೇನು? ಯಥೇಚ್ಛವಾಗಿ ಮಲ್ಚಿಂಗ್ ಮಾಡಬೇಕು. ಲೈವ್ ಮಲ್ಚಿಂಗ್ ಆಗ್ಬೋದು, ವೇಸ್ಟ್ ಕಾಸ್ಟ್ ಪದಾರ್ಥಗಳನ್ನು ಮಲ್ಚಿಂಗ್ ಮಾಡ್ಬೋದು. ಆ ಮಲ್ಚಿಂಗ್ ಮಾಡೋದ್ರಿಂದ ಅದಕ್ಕೆ ತೇವಾಂಶ ಹಿಡಿದಿಟ್ಕೊಂಡು ಅಲ್ಲಿ ಸೂಕ್ಷ್ಮ ಜೀವಾಣುಗಳು ವಾಸ ಮಾಡ್ತಾ ಹೋಗ್ತಾ ಇರ್ತವೆ. ಆವಾಗ ತೇವಾಂಶ ಹಿಡಿದಿಟ್ಕೊಂಡಿರುತ್ತೆ. ಅಲ್ಲಿ ನಾವು ಎರೆಹುಳುಗಳು ಜೀವಾಮೃತ ಕೊಟ್ಟಾಗ ಯಥೇಚ್ಛವಾಗಿ ಕೆಲಸ ಮಾಡ್ತಾ ಹೋಗ್ತಾ ಇರ್ತಾವೆ. ಜೀವಾಮೃತ ಒಂಥರ ಬೂಸ್ಟರ್ ಇದ್ದಂಗೆ ಅವಕ್ಕೆಲ್ಲ. ಹೌದು. ಅದಕ್ಕೆ ಸೂಕ್ಷ್ಮ ಜೀವಿಗಳು ಇರ್ತಾವಲ್ಲ ಜೀವಾಮೃತದಲ್ಲಿ, ಅದು ಭೂಮಿ ಬಂದಾಗ ದ್ವಿಗುಣ ಆಗ್ತಾ ಇರ್ತಾರೆ. ದ್ವಿಗುಣ ಆಗುತ್ತೆ. ಹಾ, ಬರೀ ಜೀವಾಮೃತ ಕೊಟ್ಟರು ಆಗಲ್ಲ, ಮಲ್ಚಿಂಗ್ ಇದ್ರೂ ಆಗಲ್ಲ, ಎಲ್ಲ ಒಂದಕ್ಕೊಂದು ಸಹ ಬಾಳ್ವೆ ಅಂತ ಕರೀತಾರಲ್ಲ, ಅದನ್ನ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಎಲ್ಲಿಂದ ತಂದು ಹಾಕೋಂಗಿಲ್ಲ. ಹಾ, ಏನು ತರೋದಂಗಿಲ್ಲ. ಭೂಮಿಲಿದೆ ಅದನ್ನ. ಹೌದು, ಇದು ಅಷ್ಟೇ. ಮಾತ್ರೆಗಳು ನಾವು ಎಲ್ಲಿಂದ ತಂದು ದೇಹಕ್ಕೆ ಎಲ್ಲಿವರೆಗೂ ಹಾಕ್ತೀರಾ? ಕೆಟ್ಟ ವಿಷಯಗಳನ್ನ ದೇಹಕ್ಕೂ ಹಾಕ್ತೀರಾ? ಮಾತ್ರೆಗಳನ್ನ ದೇಹ ಹಾಳಾಗ್ತಿರುತ್ತೆ. ಅದೇ ರೀತಿ ಭೂಮಿಗೂ ನೀವು ಹೊರಗಡೆಯಿಂದ ತಂದು ಹಾಕೋದ್ರಿಂದ ಭೂಮಿನೂ ಹಾಳಾಗ್ತಾ ಇರುತ್ತೆ. ಅದಕ್ಕೆ ಏನು ರೆಸಿಸ್ಟೆಂಟ್ ಪವರ್ ಅಂತ ಏನೋ ಕರೀತಾರಲ್ಲ, ಅದು ಭೂಮಿಲಿ ಹಾಳಾಗುತ್ತೆ. ನೀವು ಮಾತ್ರೆ ದೇಹಕ್ಕೆ ಮಾತ್ರೆಗಳು ಇಂಜೆಕ್ಷನ್ ಕೊಟ್ಟರೆ ಈ ರೆಸಿಸ್ಟೆಂಟ್ ಪವರ್ ಹಾಳಾಯ್ತು. ಕರೋನಾ ಬಂದ್ರೆ ಬೇಗ ಅಟ್ಯಾಕ್ ಆಗುತ್ತೆ, ತಡ್ಕೊಳ ಶಕ್ತಿ ಇರಲ್ಲ. ಜೀವಾಣುಗಳು ನಮಗೆ ಬೇಕಾಗಿರೋ ಜೀವಾಣುಗಳು ದೇಹದಲ್ಲಿ ಹಾಳಾಗುತ್ತೆ. ಮಾತ್ರೆಗಳು ಈ ಆಂಟಿಬಯೋಟಿಕ್ಸ್ ಇದೆಲ್ಲ ಕೊಡ್ಬೇಕಾದ್ರೆ ಇದು ಭೂಮಿನಲ್ಲಿ ರಾಸಾಯನಿಕಗಳು ಬಳಸ್ತೇವೆ, ನಮಗೆ ಬೇಕಾಗಿರೋ ಸೂಕ್ಷ್ಮ ಜೀವಾಣುಗಳು ಹಾಳಾಗ್ತಾ ಹೋಗ್ತಾ ಇರುತ್ತೆ. ಇದು ಹಸಿನ ಯಾಕೆ ಆಗ್ಬಾರ್ದು? ಹಸಿದೆ ಯಾಕೆ ಭೂಮಿ? ಹಸಿದ್ರಲ್ಲಿ ಒಂದು ಏನೋ ಒಂದು ಲೆಗ್ನಿನ್ ಅಂತಲ್ಲ ಯಾವುದೋ ಒಂದು ರಾಸಾಯನಿಕ, ನನಗೆ ಅಷ್ಟೊಂದು ಅದು ಪರಿಚಯ ಇಲ್ಲ, ಒಂದು ವಿಷ ವಸ್ತು ಇದೆ ಅಂತ ಹೇಳ್ತಾರೆ. ಅದನ್ನ ಡೈರೆಕ್ಟ್ ಆಗಿ ಹಾಕಬಾರ್ದು ಅಂತ ಹೇಳ್ತಾರೆ. ಇಲ್ಲಿ ಇವ್ರೇನು ಮಾಡ್ತಾರೆ, ಆಚೆ ತಗೊಂಡೋಗಿ ಬೆಂಕಿ ಹಚ್ಚೋದು ಆಗುತ್ತೆ. ಆಮೇಲೆ ಇನ್ನೊಂದು ಒಂದು ಪದ್ಧತಿ ಇದೆ, ನಮ್ಮ ಹಳ್ಳಿ ಅಡಿಕೆ ಸಿಪ್ಪೆ ಹಾಕೋದು ಅಣಬೆ ರೋಗ ಬರುತ್ತೆ ಅಂತ ಕರೀತಾರೆ. ಅದಕ್ಕೇನು ಮಾಡ್ತೀವಿ ನಾವು, ಈ ಅಣಬೆ ರೋಗನೂ ಬರಲ್ಲ, ಒಣಗಿಸ್ಬಿಟ್ಟು ಜೀವಾಮೃತ ಎಲ್ಲ ಮಿಕ್ಸ್ ಮಾಡಿ ಹಾಕೋದ್ರಿಂದ ಅದರಲ್ಲಿ ವಿಷ ಅಂಶ ಆಚೆ ಹೋಗಿರುತ್ತೆ. ಎಷ್ಟು ತಿಂಗಳಲ್ಲಿ? ಒಂದು 3 ತಿಂಗಳಲ್ಲಿ ಮಾಡ್ಬೋದು. 3-4 ತಿಂಗಳೇ ಬಿಡಿ ನಿಮಗೆ. ನೆಕ್ಸ್ಟ್ ಮಳೆಗಾಲ ಪ್ರಾರಂಭ ಆಗೋವಷ್ಟೊತ್ತಿ ಸ್ಪ್ರಿಂಕ್ಲರ್ ಹಾಕ್ಬೋದು. ಈ ಸಗಣಿ ಬಗಡ ಸ್ಲರಿ ಎಲ್ಲ ವೇಸ್ಟ್ ಜೀವಾಮೃತ ಬರ್ತಿದ್ದಂಥದ್ದೆಲ್ಲ ಹಾಕ್ಬೋದು. ಇದೆಲ್ಲ ಹಾಕಿದಾಗ ನಮಗೆ ಸಾಕಷ್ಟು ಅದರಲ್ಲಿ ಜೀವಾಣುಗಳು ಉತ್ಪತ್ತಿಯಾಗಿ ಇದನ್ನೆಲ್ಲ ಕಳಿವಿಕೆ ಅಂತ ಹೇಳ್ತಾರೆ, ಮಾಡ್ಕೋಬಹುದು. ಅದಾದ ನಂತರ ತೋಟಕ್ಕೆ ಹಾಕೋಬಹುದು. ಏನ್ ನಾವು ಪಳಕರ್ ಮೆಥಡ್ ಅಲ್ಲಿ ಟ್ರೆಂಚಸ್ ಎಲ್ಲ ಮಾಡಿರ್ತೀವಲ್ಲ, ಆ ಟ್ರೆಂಚಸ್ ಗೆ ಹಾಕಿದ್ರೆ ನೀರನ್ನ ಹಿಡಿದಿಟ್ಕೊಳ್ಳೋ ಶಕ್ತಿ ಅದಕ್ಕೆ ಇದೆ. ಮಾಯಿಶ್ಚರೈಸ್ ಆಮೇಲೆ ಅಲ್ಲಿ ಎರೆಹುಳನಲ್ಲಿ ಎರೆಹುಳ ತಾನಾಗ್ತಾನೆ ವಾಸ ಮಾಡುತ್ತೆ. ನೀವು ಹೊರಗಡೆಯಿಂದ ಗೊಬ್ಬರ ತರೋದು ಬೇಕಾಗಲ್ಲ. ಎರೆಹುಳ ಆಕ್ಚುಲಿ ಪಳಕರ್ ಹೇಳೋದು ಎರೆಹುಳ ತೊಟ್ಟಿಗಳು ಬೇಡ ಬೇಡ, ಅದು ಪಾಯ್ಸನ್. ಅದು ರಾಸಾಯನಿಕಗಿಂತ ಪಾಯ್ಸನ್ ಇದು, ಯಾಕೆಂದ್ರೆ ಬೇರೆ ದೇಶದಿಂದ ಬರ್ತಕ್ಕಂಥದ್ರಲ್ಲಿ ನೀವು ಪಳೆಕೋರ್ ಬುಕ್ ಹೋದಾಗ ಅನೇಕ ರಾಸಾಯನಿಕಗಳು ಬಿಡುಗಡೆ ಆಗುತ್ತೆ. ಯಾವುದ್ರಲ್ಲಿ?
ದೇಶೀಯ ಎರೆಹುಳದಲ್ಲ, ಅದರಲ್ಲಿ ಅದಕ್ಕೆ ಈ ಗೊಬ್ಬರ ಅಲ್ಲ ಅದು. ಆ ಎರೆಹುಳು ಏನು ಮಾಡುತ್ತೆ, ಬರೀ ಕಸ ಕಡ್ಡಿ ತಿನ್ಕೊಂಡಿರುತ್ತೆ. ಇದು ಮಣ್ಣು ತಿನ್ನಲ್ಲ ಆ ಎರೆಹುಳ. ಈ ಕಾಷ್ಟ ಪದಾರ್ಥಗಳನ್ನ ಹಾಕ್ತೀವಲ್ಲ ತೊಟ್ಟಿಗೆ, ಎರೆಹುಳು ತೊಟ್ಟಿಗೆ, ಅದು ಮಾತ್ರ ತಿನ್ನುತ್ತೆ. ಈ ಎರೆಹುಳ, ದೇಶೀಯ ಎರೆಹುಳ ಮಣ್ಣನ್ನು ತಿಂದು 24 ಗಂಟೆನಲ್ಲಿ ನಮ್ಗೇನು ಈ ಫರ್ಟಿಲೈಸರ್ ಕರಿತೀವಲ್ಲ ಅದು ಅದು ಉತ್ಪತ್ತಿ ಮಾಡ್ಕೊಳುತ್ತೆ. ಮಣ್ಣನ್ನು ತಿಂದು ಗೊಬ್ಬರ ಆಗ್ಬಿಡುತ್ತೆ. ಹಾ, 24 ಅವರ್ಸಲ್ಲಿ ಗೊಬ್ಬರ ಮಾಡೋದು ಅಂದರೆ ನಮ್ಮ ದೇಶಿ ಎರೆಹುಳ. ಓ, ಇಲ್ಲಿ ಅರ್ಥ ಮಾಡ್ಕೋಬೇಕು ನಮಗೆ, ದೇಶಿ ಚಫಸು ಇವೆರಡಕ್ಕೂ ಹೆಂಗೆ ಹೋಲಿಕೆ ಮಾಡ್ತೀವಿ ಅದೇ ರೀತಿ. ಹಾಂ ನೋಡಿ, ಅರ್ಥ ಆಯ್ತಲ್ಲ ನಿಮಗೆ. ನಮ್ಮ ನಾಟಿ ಹಸುವಿನಲ್ಲಿ ಕೋಟಿ ಕೋಟಿ ಸೂಕ್ಷ್ಮ ಜೀವಾಣುಗಳು ಇರುತ್ತೆ ಅಂತ ಪಳೆಕರ್ ಹೇಳ್ಕೊಟ್ಟಿದ್ದಾರೆ ಅವರು. ಇದರಲ್ಲಿ ನಮ್ಮ ನೀವೇ ಅರ್ಥ ಮಾಡ್ಕೊಳ್ಳಿ, ಒಂದು ಹಸುನ 2 ಹಸು ತಗೊಳ್ಳಿ, ಒಂದು ದೇಶಿ ಹಸು, ಇನ್ನೊಂದು HFI ಯಾವುದು ಜರ್ಸಿ ಅಂತ ಹೇಳ್ತಾರೆ ತಗೊಳ್ಳಿ. ಇಷ್ಟು ಬಿಸಿಲಲ್ಲಿ ಅವಕ್ಕೆ ನಿಲ್ಲಿಸಿ, ಇದೇನು ಮಾಡುತ್ತೆ, ಈ ನಾಯಿಗಳು ಒಂಥರ ಉಸಿರು ಜಾಸ್ತಿ ಬಿಡುತ್ತಲ್ಲ, ಆ ಬಿಸಿಲಿಗೆ ಅದು ಜಾಸ್ತಿ ತಡ್ಕೊಳೋ ಶಕ್ತಿ ನಮ್ಮ ವಿದೇಶಿಗೆ ಹಸುಗಿಲ್ಲ. ನಮ್ಮ ದೇಶೀಯ ಹಸುಗಳು ನೀವೆಷ್ಟು 34-35-40 ಟೆಂಪರೇಚರ್ನಲ್ಲಿ ಆ ಹಸು ಬಿಡಿ ತಡ್ಕೊಳೋ ಶಕ್ತಿ ಇದೆ ಅದಕ್ಕೆ, ಅದು ಆ ಬಿಸಿಲಲ್ಲಿ ಮೇಯುತ್ತೆ ಅಲ್ವರಾ. ಅದಕ್ಕೆ ನೀವು ಯಾವುದೇ ಹೊರಗಡೆದು ತಿಂಡಿ ಪದಾರ್ಥಗಳು ಬೇಕಿಲ್ಲ, ಬರೀ ಹುಲ್ ತಗೊಂಡು ಕಾಡದಿರ್ತಕ್ಕಂಥ ಸೊಪ್ಪು ಎಲ್ಲ ತಿಂದು, ಏನು ಹಂಪ್ ಇರುತ್ತಲ್ಲ ಭುಜ, ಆ ಭುಜದಿಂದ ಆ ಆಹಾರ ಉತ್ಕೃಷ್ಟವಾದ ಏನು ಮೆಡಿಕೇಟೆಡ್ ಮಿಲ್ಕ್ ಅಂತ ಕರಿತೀವಲ್ಲ ಆ ಆಹಾರನ ಅದು ತಿಂದು ಆ ಹಾಲನ್ನು ಉತ್ಪತ್ತಿ ಮಾಡಿ ಸಂಪೂರ್ಣವಾದ ಮನುಷ್ಯನಿಗೆ ಆರೋಗ್ಯಕರ ಹಾಲು ಕೊಡುತ್ತೆ, ಭೂಮಿಗೆ ಆರೋಗ್ಯಕರ ಸಗಣಿ ಕೊಡುತ್ತೆ. ಗೊತ್ತಾಯ್ತರಾ, ಇಷ್ಟು ಕೆಲಸ ಮಾಡುತ್ತೆ ಇದು. ಸೀಮೆ ಹಸುವಿನಲ್ಲಿ ಬೇಡವಾದ ಎಷ್ಟು ಈ ಕೋಟಿ ಕೋಟಿ ಸೂಕ್ಷ್ಮ ಜೀವಾಣುಗಳು ನಾಟಿ ಹಸುವಿನಲ್ಲಿ ಇದ್ದರೆ ಬರೀ 100,000 ಅದು ನಮಗೆ ಬೇಕಾಗಿಲ್ದಿರ್ತಕ್ಕಂಥ ಸೂಕ್ಷ್ಮ ಜೀವಾಣುಗಳು ಐತೆ ಅಂತ ಹೇಳಿದ್ದಾರೆ ಪಳಕರ್ ಹೇಳ್ಕೊಟ್ಟಿದ್ದಾರೆ. ಆ ಸಗಣಿನೂ ಸಗಣಿ ಅಲ್ಲ, ಮನುಷ್ಯ ಯಾವ ಥರ ಸಗಣಿ ಇಕ್ತ ನಾವು ಇಕ್ತವೆ ಅಲ್ವರ. ಅದು ಸ್ಮೆಲ್ಲು ಆಹಾರ ಅದು ನಾವು ಗಾಳಿ ಕುಡಿಬಾರ್ದು. ಜೊತೆನಲ್ಲಿ ಏನು ನಾವು ಅವರು ವಾಸ ಮಾಡ್ತಾ ಇರ್ತಾರಲ್ಲ ಆ ಮನೆಯಲ್ಲಿ ಅದು ಹೇಳ್ತಾರೆ ಈ ಆಕ್ಸಿಜನನ್ನು ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಮಾಡುತ್ತೆ. ಆ ಇದು ಯಾವುದು ಜರ್ಸಿ ಅದೊಂಥರ ವಾಸನೆ, ಇದು ನಮಗೆ ಬೇಕಾಗಿರೋದನ್ನ ಆಕ್ಸಿಜನ್ನೇ ಸಪ್ಲೈ ಮಾಡಿ ಕೊಡುತ್ತೆ ಅಂತ ಹೇಳ್ತಾರೆ. ಅಲ್ಲ, ಆಕ್ಸಿಜನ್ನೇ ಬಿಡುತ್ತೆ, ಆಕ್ಸಿಜನ್ನೇ ತಗೊಳುತ್ತೆ ಅಂತಾರೆ. ನಿಜನಾ? ಹೌದು, ಸತ್ಯ. ಹೌದು, ಅದು ನೋಡಿ ಬಿಸಿ ಜಾಸ್ತಿ ಬರುತ್ತೆ ನಿಮ್ಮ ಸೀಮೆಸಿನಲ್ಲಿ ಬಿಸಿ ಜಾಸ್ತಿ ಬರುತ್ತೆ. ಹೌದು, ಇದರಲ್ಲಿ ಎಷ್ಟೇ ಬಿಸಿ ಜಾಸ್ತಿ ಬರಲ್ಲ ಉಸಿರು. ಆಮೇಲೆ ಅದರಲ್ಲಿ ಉಸಿರು ಬಿಡಬೇಕಾದ್ರೂ ವಾಸನೆ ಬರುತ್ತೆ. ಈ ನಮ್ಮ ದೇಶೀಯ ಹಸುವಿನಲ್ಲಿ ಉಸಿರು ಬಿಡಬೇಕಾದ್ರೆ ವಾಸನೆ ಇಲ್ಲ. ಹಿಂದಿನ ಕಾಲದವ್ರು ಏನು ಮಾಡಿದ್ರು, ಕೊಟ್ಟಿಗೆನ ಮನೆ ಬಾಕ್ಲಲ್ಲಿ ಕಟ್ತಾ ಇದ್ರು, ಮನೆ ಹಿಂಭಾಗದಲ್ಲಿ ಮನೆ ಅಟ್ಯಾಚ್ಮೆಂಟ್ ಮಾಡ್ಕೊಂಡಿದ್ರು. ಓಕೆ, ಗೊತ್ತಾಯ್ತರ ಯಾಕೆ? ಅದರಿಂದ ಬರ್ತಕ್ಕಂಥ ಉಸಿರಿನಲ್ಲಿ ಗಾಳಿನ ಅದು ಕೊಡಿದ್ರೆ ಆರೋಗ್ಯವಾಗಿರ್ತೀವಿ. ಆ ಗಂಜ್ಲ ಏನಿರುತ್ತಲ್ಲ, ಆ ಗಂಜ್ಲನ್ನ ವಾಸನೆ ಕೊಡಿದ್ರೆ ಇದರಲ್ಲಿ ಆರೋಗ್ಯವಾಗಿ ನಮಗೆ ಇರ್ತೀವಿ. ಮನೆಗೆ ಯಾವುದೇ ಇರ್ತಾರ ಬೇಕಾಗಿಲ್ದಿದ್ದ ಕೆಟ್ಟ ಬ್ಯಾಕ್ಟೀರಿಯಾ ವೈರಸ್ ಆಗ್ಬೋದು ಬರಲ್ಲ ಅಂತೇಳಿ ಇತ್ತು. ಈಗ ಅದನ್ನು ಕೂಡ ಉಳಕ್ಕೆ ನಾವು ಅಪ್ಲೈ ಮಾಡ್ಕೋಬೇಕು. ಹೌದು, ದೇಸಿ ಹುಳ. ಹೌದು, ಯಾವುದು ಕಂಡುಹಿಡಿಯೋದು ದೇಸಿ ಹುಳ ಅಂದ್ರೆ ಹೆಂಗಿರುತ್ತೆ? ದೇಸಿ ಹುಳ ನೀವೇನ್ ಕಂಡುಹಿಡಿಯಕ್ ಹೋಗ್ಬೇಡ್ರಿ, ಮಣ್ಣಲ್ಲಿ ಇರುತ್ತೆ ಅದು. ಅದನ್ನ ವೃದ್ಧಿ ಮಾಡಿ, ಸಮಾಧಿ ಸ್ಥಿತಿನಲ್ಲಿ ಇರುತ್ತೆ ಅದು. ಅದು ಆಕ್ಟಿವ್ ಆಗಿರಲ್ಲ, ಸಮಾಧಿ ಸ್ಥಿತಿನಲ್ಲಿ ಇರುತ್ತೆ ಅಂದ್ರೆ ಕೆಳಗಡೆ ಹೋಗಿರುತ್ತೆ, ಕೆಳಗಡೆ ಹೋಗಿರುತ್ತೆ. ಅದು ಆಹಾರ ಹುಡುಕೊಂಡು 6 ಅಡಿ ಉಳುಮೆ ಮಾಡುತ್ತೆ ಅಂತ ಹೇಳ್ತಾರೆ. 6 ಅಡಿ ಉಳುಮೆ ಮಾಡುತ್ತೆ ಅಂತ ಹೇಳ್ತಾರೆ. ಅವಾಗ ನಿಮ್ಗೆ 6 ಅಡಿ ಉಳುಮೆ ಮಾಡುತ್ತಲ್ಲ, ನೆಕ್ಸ್ಟ್ ಮುಂದಕ್ಕೆ ಹೋದ ತೋಟದಲ್ಲಿ ತೋರಿಸ್ತೀನಿ. ಇದು 6 ಅಡಿ ಉಳುಮೆ ಮಾಡಲ್ಲ, ಬರೀ ಇಕ್ಕೆ ತಿಂದು ಅಲ್ಲೇ ಉದುರಿಸಿರುತ್ತೆ ಕಸನ. ಅಲ್ಲ ಸರ್, ಈಗ 3 ಅಡಿ ತೊಟ್ಟಿ ಕಟ್ಟಿರ್ತಾರೆ, 6 ಅಡಿ ಎಲ್ಲಿ ಹೋಗುತ್ತೆ? ಅದು ಬರೀ 3 ಅಡಿ ಒಳಗೆ ಹೋಗಿ ತಿರ್ಕೋಬರ್ಬೇಕು. ನಾನು ಹೇಳ್ತಾ ಇರೋದು ದೇಶಿ ಎರೆಹುಳು 6 ಅಡಿ ಉಳುಮೆ ಮಾಡುತ್ತೆ. ದೇಶಿ ಎರೆಹುಳು ಅದೇ 24 ಗಂಟೆಯಲ್ಲಿ 6 ಅಡಿ ಉಳುಮೆ ಮಾಡುತ್ತೆ. ಯಾವ ಟ್ರ್ಯಾಕ್ಟರ್ ಉಳುಮೆ ಮಾಡುತ್ತೆ ನಿಮ್ಗೆ? ಮಾಡಲ್ಲ ಅಲ್ವರ. ಮತ್ತೆ ಅದು ಓದ್ ಜಾಗದಿಂದ ಇನ್ನೊಂದು ಜಾಗಕ್ಕೆ ಬರುತ್ತೆ, 6 ಅಡಿ ಉಳುಮೆ ಮಾಡುತ್ತೆ ಅಂದ್ರೆ ಹಿಂಗೆ ಆಳವಾಗಿ ಹೋಗುತ್ತೆ ಅಂತ ಅಲ್ಲ ಅರ್ಥ. ಅದು ಹೀಗೂ ಹೋಗ್ಬೋದು, ತನ್ನ ಇಚ್ಛೆ ಎಲ್ಲಿ ಬೇಕಾದರೂ ಅದು ಹೋಗ್ತಾ ಇರುತ್ತೆ. ಆ ಟೈಮಲ್ಲಿ ಏನು ಮಾಡುತ್ತೆ, ಮಣ್ಣನ್ನು ತಿಂದು ಇಕ್ಕೆ ಇಕ್ತಾ ಇರುತ್ತೆ. ಓಕೆ ಓಕೆ, ಇಕ್ಕೆ ಇಕ್ತಾ ಇರುತ್ತೆ. ಆ ಇಕ್ಕೆನಲ್ಲಿ ನಿಮ್ಗೆ NPK ಮತ್ತು ಸಾರಜನಕ ಏನು ಹೇಳ್ತಾರಲ್ಲ ಪೂರ್ತಿ ಅದರ ಅಂಶ ಇರುತ್ತೆ. ಇನ್ನೊಬ್ರು ನಾರಾಯಣ ರೆಡ್ಡಿ ಅಂತ ಹೇಳ್ತಿದ್ದಾರೆ, ಅದು ಜೆಲ್ ಇರುತ್ತಲ್ಲ ಬೆವರು, ಅದು ಸೂಕ್ಷ್ಮ ಜೀವಾಣುಗಳು ಆಹಾರ ಆಗುತ್ತೆ ಅಂತ ಹೇಳಿರೋದು ಜ್ಞಾಪಕ ಇದೆ ನನಗೆ. ಓಕೆ, ಇಷ್ಟೆಲ್ಲ ಕಂಡುಹಿಡಿದಿದ್ದಾರೆ. ಅದಕ್ಕೆ ನಾವು ಬದುಕೋದಕ್ಕೆ ಅವಕಾಶ ಮಾಡಿ ಕೊಡಬೇಕು. ರಾಸಾಯನಿಕಗಳು ಚೆಲ್ಲೋದಾಗಲಿ ಮತ್ತು ಏನು ಕಳೆನಾಶಕಗಳನ್ನ ಹಾಕೋದಾಗಲಿ ಮಾಡಬಾರ್ದು. ಇವತ್ತು ತಾತ್ಕಾಲಿಕ ಅದಷ್ಟೇ, ಎಷ್ಟು ನೀವು ರಾಸಾಯನಿಕ ಬಳಸ್ತೀರೋ
ನೀವೇ ಅದನ್ನ ಆಹಾರ ಬಳಕೆ ಮಾಡಬೇಕು, ಮತ್ತೆ ಗಾಳಿನಲ್ಲಿ ಸೇರುತ್ತೆ ಆ ವಿಷ. ಹೌದು, ಗೊತ್ತಾಯ್ತರ? ಅರ್ಥ ಮಾಡ್ಕೋಬೇಕು ರೈತ ಎಷ್ಟು ವಿಷ ಆಗ್ತಾ ಇದ್ದಾನೆ ಅಂತ. ರೈತ ಇವೆಲ್ಲ ಸುಡೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಹೋಗುತ್ತೆ ಪ್ರಕೃತಿ, ಆಮೇಲೆ ಕೆಳಗಡೆ ಸುಡೋದ್ರಿಂದ ಕೋಟಿ ಕೋಟಿ ಸೂಕ್ಷ್ಮ ಜೀವಾಣುಗಳಲ್ಲಿ ಸತ್ತು ಹೋಗ್ತದೆ. ಅಲ್ವರ, ಎಷ್ಟು ನಷ್ಟ ಆಯ್ತು ಬೆಂಕಿ ಇಡೋದು. ಕೆಳಗಡೆನು ನಷ್ಟ, ಮೇಲ್ಗಡೆನು ನಷ್ಟ. ಹೌದು, ಅದು ವಾತಾವರಣಕ್ಕೆ ಸೇರಿದ್ರೆ ಅದೇ ಹೇಳಿದ್ರಲ್ಲ, ಓಝೋನ್ ಪದರ ತೂತಾಗುತ್ತೆ, ಕೆಳಗಡೆ ಸೂಕ್ಷ್ಮ ಜೀವಿಗಳು ನಾಶ ಆಗುತ್ತೆ. ಹೌದೌದು, ಮನುಷ್ಯ ಮಾಡ್ತಾರದಲ್ಲ ಈ ರೀತಿ ತಪ್ಪುಗಳು. ಹೌದೌದು, ತಪ್ಪುಗಳು ಅನೇಕ. ಅವನು ಸ್ವಂತಕ್ಕೆ ಅನೇಕ ಪರಿಸರದ ಯಾವುದು ಅವ್ರ ಗಮನಕ್ಕೆ ಬಂದಿಲ್ಲ, ನಾನು ಉದ್ಧಾರ ಆದ್ರೆ ಸಾಕು ಅಂತ. ನೆಕ್ಸ್ಟ್ ಅವನು ಉದ್ಧಾರ ಆದ್ರೂ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅದು ತುಂಬಾ ಪರಿಣಾಮ ಬಿದ್ದೆ ಬೀಳುತ್ತೆ. ಅದು ಅಂದ್ರೆ ಇಂಡೈರೆಕ್ಟ್ ಆಗಿ ಅವನು ಕಾಣ್ತಾ ಇರ್ತಾನೆ. ಹೌದು, ಇಂಡೈರೆಕ್ಟ್ ಗೊತ್ತಿರಲ್ಲ. ಇವತ್ತು ಚೆನ್ನಾಗಿದ್ದೀನಿ, ನನ್ನ ಭೂಮಿ ಆಳ್ ನನಗೇನಾಗಬೇಕಾಗಿತ್ತೆ ಭೂಮಿ ಕಟ್ಕೊಂಡು ಅಂತ ಅಂದ್ರೆ ಯಾರು ವಾಪಸ್ ಅದನ್ನ ಅದು ಆ ಜಾಗದಲ್ಲಿ ಮೊಮ್ಮಕ್ಕಳು ಕಾಲಕಾಲ ಅವನಿಗೆ ಎಫೆಕ್ಟ್ ಆಗ್ತಾ ಇರುತ್ತೆ. ಹೌದು, ಬಾಡಿ ಮೇಲೆ. ಗೊತ್ತಾಯ್ತರ? ಇವತ್ತು ಅಕಾಲಿಕವಾಗಿ ಹೆಣ್ಮಕ್ಳು ದೊಡ್ಡರಾಗ್ತಿದ್ದಾರೆ. ಕರೆಕ್ಟ್. ಅಕಾಲಿಕವಾಗಿ ಯಾರಿಗೆ ಆಗಲಿ ಕೂದಲುಗಳೆಲ್ಲ ವೈಟ್ ಬರ್ತಾ ಇದೆ. ಯಾಕೆ? ಅನೇಕ ರಾಸಾಯನಿಕ ಬಳಕೆಯಿಂದ ಗಾಳಿನಲ್ಲಿ ವಿಷ ಆಗ್ಬಿಟ್ಟಿದೆ. ಅವ್ರು ಲೆಕ್ಕ ಹಾಕೋಬೇಕು. ಒಬ್ಬ ರೈತ ಏನು ಮಾಡ್ತಾನೆ ಅಂತಂದರೆ, ಎಕ್ಸಾಂಪಲ್ಲು, ಅವನು ಔಷಧಿಗಳು ತರ್ತಾನೆ, ಔಷಧಿಗಳು ತರ್ತಾನೆ, ಈ ಕ್ರಿಮಿನಾಶಕ ತರ್ತಾನೆ ಬೆಳೆಗೆ ಸ್ಪ್ರೇ ಮಾಡೋದಕ್ಕೆ. ಒಂದು ತಿಳ್ಕೊಬೇಕು, ಒಂದು ಬಾಟ್ಲ್ ಓಪನ್ ಮಾಡಿದ್ರೆ ಫಸ್ಟು ಸ್ಮೆಲ್ ಅವನು ಕುಡಿತಾನೆ. ಅವ್ನು ಕುಡಿತ ಕರೆಕ್ಟ್ ಅಲ್ವರ? ಇನ್ನೊಂದು ದಿವಸ ಅವ್ನು ಸ್ಪ್ರೇ ಮಾಡ್ತಾ ಇರ್ತಾನೆ, ಆವಾಗಲೇ ಸ್ಪ್ರೇ ಮಾಡ್ತಾನೆ. ಆ ಸ್ಪ್ರೇ ಮಾಡಬೇಕಾದ್ರೆ ಏನು ಮಾಡುತ್ತೆ ಅಂದರೆ ನಮ್ಮ ಬಾಡಿ ಮೇಲೆ ಬೀಳ್ತಾ ಇರುತ್ತೆ, ಅವ್ನಿಗೆ ಅರಿವೇ ಇಲ್ಲ. ಆ ಬಾಡಿ ಮೇಲೆ ಎಲ್ಲಿ ಬೀಳುತ್ತೆ ಅಂತಂದರೆ, ನಮ್ಮ ದೇಹದಲ್ಲಿ ಮೂಗು ವಾಸನೆ ಅವನೇನೇ ಬಟ್ಟೆ ಕಟ್ಕೊಂಡ್ರೂ ಸ್ಕಿನ್ ಮೇಲೆ ಬಿದ್ದರೆ ಈ ರಂಧ್ರ ಇರುತ್ತಲ್ಲ ಕೂದಲು ಸಂದಿನಲ್ಲಿ, ಅದು ಆಕ್ಸಿಜನ್ ಸಪ್ಲೈ ಮಾಡ್ತಾ ಎಳ್ಕೊತಾ ಇರುತ್ತೆ, ವಾತಾವರಣದಲ್ಲೂ ಆಕ್ಸಿಜನ್ ತಗೊಳ್ತಾ ಇರುತ್ತೆ. ಆ ಭಾಗದಲ್ಲಿ ಅವನಿಗೆ ವಿಷ ಸೇರುತ್ತೆ. ಎಕ್ಸಾಂಪಲ್ಲು, ನೀವು ಇಲ್ಲಿ ಬೇವಿನೆಣ್ಣೆ ಹಚ್ಕೊಂಬಿಡಿ ಕೈಗೆ, ನಿಮ್ಮ ನಾಲ್ಗೆ ವಿಷ ಆಗದಿದ್ರೆ ಕೇಳಿ, ವಿಷ ಆಗುತ್ತಾ ಇಲ್ವಾ? ಈಗ ಸೋಪ್ ಹಾಕ್ಕೊಳ್ಳಿ ಇಲ್ಲಿಗೆ, ಅಬ್ಸರ್ವ್ ಮಾಡಿ, ನಿಮ್ಮ ನಾಲ್ಗೆ ವಿಷ ಬಂದಿರುತ್ತೆ. ಎಲ್ಲಿ ಬಂತು ಅದು ವಿಷ ನಿಮ್ಮ ನಾಲ್ಗೆಗೆ? ಕರೆಕ್ಟ್. ಅಬ್ಸರ್ವ್ ಮಾಡಿ ನೀವು, ಇಲ್ಲಿ ಬೇವಿನ ಎಣ್ಣೆಯನ್ನೋ ಏನಾರು ಹಚ್ಕೊಂಬಿಡಿ, ನಿಮ್ಮ ನಾಲ್ಗೆಲ್ಲ ವಿಷ ಆಗುತ್ತೆ. ಇಲ್ಲಿ ಇಲ್ಲಿ ರಂಧ್ರಗಳ ಮುಖಾಂತರ ಒಳಗಡೆ ಬಾಡಿ ಸೇರ್ತಾ ಇದೆ ವಿಷ. ಅಂದ್ರೆ ಈ ಒಂದು ರಂಧ್ರ ಕೂಡ ಟೇಸ್ಟ್ ಮಾಡಿದ್ರೆ ನನಗೆ ಅದು ಫೀಲ್ ಆಗುತ್ತೆ. ಹೌದು, ಅದನ್ನ ಹೇಳ್ಕೊಟ್ಟಿದ್ದಾರೆ, ಗೊತ್ತಾಯ್ತರ? ಅವಾಗ ಅವನು ವಿಷ ಅನ್ನ ಬಾಡಿನ ಸೇರುತ್ತೆ. ಆಮೇಲೆ ಅವನು ಪ್ರತಿ ದಿವಸ ಹೊಲಕ್ಕೆ ಹೋಗ್ತಾನೆ, ಯಾಕೆ? ಹುಳ ಸತ್ತಿದ್ಯಾ, ಅವ್ರು ರೋಗ ಹೋಗಿದ್ಯಾ ಅಂತ ಚೆಕ್ ಮಾಡಕ್ ಹೋಗ್ತಾನೆ. ಅವಾಗ ಅವನು ವಾಸನೆ ಗಾಳಿಲಿ ಕುಡಿತಾನ, ಕುಡಿತಾನೆ. ಆ ಭಾಗದಲ್ಲಿ ಗದ್ದೆಗೆ ನೀರು ಕಟ್ತಾನೆ, ಆ ನೀರು ಬೋರ್ವೆಲ್ ಇದ್ರೆ ಆ ಬೋರ್ವೆಲ್ ಹತ್ರ ಅದು ಹೋಗುತ್ತೆ. ಯಾವುದು? ವಿಶುದ್ಧ ನೀರು, ನೀರು. ಹೌದು, ರೀಚಾರ್ಜ್ ಆಗುತ್ತೆ ಬೋರ್ವೆಲ್. ಕರೆಕ್ಟ್. ಇನ್ನ ಜಾಸ್ತಿ ಮಳೆ ಬಂತು ಅಂದ್ರೆ ಆಚೆ ಹಳ್ಳಕ್ಕೆ ಹೋಗುತ್ತೆ ವಿಷ. ನೀವು ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ಳಿ ಇದನ್ನು. ಏನ್ ಒಂದು ಸೈಕಲ್ ಆಗುತ್ತೆ. ಹೌದು, ವಿಷ ಮಳೆ ಜಾಸ್ತಿ ಆದ್ರೆ ಗದ್ದೆಯಿಂದ ಹೋಗ್ತಕ್ಕಂಥ ನೀರು ಪೊರೇಟ್ ಎಲ್ಲ ವಿಷ ಹಾಕಿರ್ತಾರಲ್ಲ ನೋಡಿ, ಅದೆಲ್ಲ ಆಚೆ ಹೋಗ್ತಾ ಇರುತ್ತೆ. ಮಳೆ ಜಾಸ್ತಿ ಆಯ್ತು ಅಂದ್ರೆ ಒಂದು ಹಳ್ಳಕ್ಕೆ ಹೋಗುತ್ತೆ, ಹಳ್ಳದಿಂದ ಎಲ್ಲೋಗುತ್ತೆ, ನದಿ ಕೆರೆಗೆ ಹೋಗುತ್ತೆ. ಕೆರೆಯಿಂದ ನೀರು ಜಾಸ್ತಿ ಆದ್ರೆ ಎಲ್ಲೋಗುತ್ತೆ? ನದಿಗೆ ಹೋಗುತ್ತೆ. ನದಿಯಿಂದ ಜಾಸ್ತಿ ಆದ್ರೆ ಎಲ್ಲೋಗುತ್ತೆ? ಸಮುದ್ರಕ್ಕೆ ಹೋಗುತ್ತೆ. ಸಮುದ್ರದಲ್ಲಿ ಏನ್ ಸಿಗುತ್ತೆ ನಮ್ಗೆ? ಉಪ್ಪು ಸಿಗುತ್ತೆ, ಮೀನ್ ಸಿಗುತ್ತೆ. ಅಲ್ಲಿ ವಿಷ ವಾಪಸ್ ಬಂತಲ್ಲ ನಮ್ಗೆ, ವಾಪಸ್ ಬಂತು ನೋಡಿ ಎಷ್ಟು ಆಗ್ತಾ ಇದೆ. ಮತ್ತೆ ಅದೇ ನೀರು ಆವಿಯಾಗಿ ಮೇಲ್ಗಡೆ ಮೇಲಾಗುತ್ತೆ, ಮೇಲೆ ನಿಮ್ ನೆಕ್ಸ್ಟ್ ಮಳೆ ಬಂದ್ರೆ ವಿಷದ ಮಳೆ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ, ಸೈಕಲ್ ಹೆಂಗ್ ನಾವು ಒಂದು ಎಕರೆ ಒಬ್ಬ ರೈತನಿಂದ ಇಷ್ಟೊಂದು ಸೃಷ್ಟಿ ಆಯ್ತು. ಎಷ್ಟು ಸೃಷ್ಟಿ ಆಯ್ತು ಅಲ್ವರ? ನಮ್ಗೆ ಇಲ್ಲಿ ಅರ್ಥ ಮಾಡ್ಕೋಬೇಕು ಅವನು. ಹೌದು, ನಮ್ಗೇನು ತೋಟಕ್ಕೆ ಗದ್ದೆಗೆ ವಿಷ ಹಾಕೋದು? ಯಾರು ತಿಂತಾರೆ? ನಾವು ತಿಂತೀವ? ಮೊದಲು ಅವನು 70% ಅವನು ಸೇವಿಸ್ತಾನೆ. ಹೌದು, ನೀರಿಂದ ಗಾಳಿಯಿಂದ. ಅದು ಅರ್ಥ ಮಾಡ್ಕೋಬೇಕು. ಯಾರ ಬೇರೆಯವರು ನಿಮ್ಮಂತಾರೆ 25% ತಿಂತಾರ ಆಹಾರ. ಹೌದು, ಅರ್ಥ ಮಾಡ್ಕೊಳ್ಳಿ. ಮೊದಲು ಅವನು ತಿಂತಾನೆ, ಅದಾದ್ಮೇಲೆ ನಾನು ತಿಂತೀನಿ. ಅವನು ಕಾಣದೇ ತಿಂದ, ನಾನು ಕಂಡು ತಿಂತ ಇದ್ದೀನಿ. ಹೌದು ಅಲ್ವಾ? ಹೌದು. ಇದು ಸರ್, ಇದು ಜೀವಾಮೃತ. ಇದು ಜೀವಾಮೃತ. ನಾವಿಲ್ಲಿ ಜೀವಾಮೃತ ಇಲ್ಲಿ ಮಾಡ್ತೀವಿ. ನಮಗೆ ಎಕ್ಸಸ್ ಆಗ್ಬಿಡಿಕೆನೂ ಸಗಣಿನೂ ಇಲ್ಲಿ ಹಾಕೊಂತೀವಿ. ಜೀವಾಮೃತ ಮಾಡಿ ಇದ್ರಲ್ಲಿ ಫಿಲ್ಟರ್ ಹಾಕ್ತೀವಿ. ಫಿಲ್ಟರ್ ಆಗಿ ತೊಟ್ಟಿಗೆ ಬರುತ್ತೆ. ಇಲ್ಲಿ ಬರುತ್ತೆ ಈ ತೊಟ್ಟಿ ಮುಖಾಂತರ ಮೋಟರ್ ಇಟ್ಟಿರ್ತೀವಿ. ಒಳಗಡೆ ಒಂದು ಫುಟ್ಬಾಲ್ ಫಿಲ್ಟರ್ ಆಗಿರ್ತೀವಿ. ಇದನ್ನ ನಾವು ಪೈಪ್ ಲೈನಿಗೆ ಡ್ರಿಪ್ಪಿಗೆ ಕೊಡ್ಬೋದು ಆರಾಮಾಗಿ. ಮಳೆ ಜಾಸ್ತಿ ಆಯಿತು, ಡ್ರಿಪ್ಪಿಗೆ ನೀರು ಅವಶ್ಯಕತೆ ಇಲ್ಲ. ಆ ಕಾಲದಾಗ ಏನು ಮಾಡ್ತೀವಿ, ಕೈಯಲ್ಲಿ ಹೋಸ್ ಪೈಪಲ್ಲಿ ಹಿಡ್ಕೊಂಬರ್ಬೋದು. ಅವಾಗ ಏನು ಮಾಡುತ್ತೆ, ನಮ್ಮದು ತೋಟ ಸಮೃದ್ಧಿಯಾಗಿ ಕೆಲಸ ಮಾಡುತ್ತೆ. ಎಷ್ಟು ದಿನಕ್ಕೆ ಒಂದ್ಸಲ ಕೊಡ್ತೀರಾ? ನಮ್ಗೇನು ಲೆಕ್ಕ ಇಲ್ಲ, ಯಾವಾಗ ಫ್ರೀ ಆಗುತ್ತೆ ಅವಾಗ. ಯಾವಾಗ ಮಾಡಿಟ್ಟಿರ್ತೀವಿ ಅವರು ಪ್ರಾರಂಭದಲ್ಲಿ ಕೊಡಿ ಅಂತ ಹೇಳ್ತಿದ್ದಾರೆ. ನೇಚರ್ನಲ್ಲಿ ಅದೇ ಸೃಷ್ಟಿಯಾಗಿ ಅದೇ ಗೊಬ್ಬರ ಮಾಡ್ಕೊಂಡಿರುತ್ತೆ. ಇವಾಗೇನು ಜೀವಾಮೃತ ನೀವು ಕೊಡದಿದ್ರು ನಡೆಯುತ್ತೆ, ಆದ್ರೆ ಕೊಡಬೇಕು ಒಂದೊಂದ್ಸರಿ. ಅಂದ್ರೆ ನೀವು ಕೊಡ್ತಾ ಇದ್ದೀವಿ, ನಾವು ಯಾವಾಗ ಆಗುತ್ತೋ ತಿಂಗಳಿಗೆ ಒಂದ್ಸತಿ 15 ದಿವಸಕ್ಕೆ ಒಂದ್ಸತಿ ಈ ತರ ಕಳಿಸ್ತಾ ಇರ್ತೀವಿ. ತೊಂದರೆ ಇಲ್ಲ. ಅಂದ್ರೆ ಈ ತೊಟ್ಟಿಲೆಲ್ಲ ತುಂಬಿಕೊಳ್ಳೋದು ಜೀವಾಮೃತ? ಜೀವಾಮ್ ನೀರಿರುತ್ತೆ, ನೀರಿನ ಜೊತೆ ಜೀವಾಮೃತ ಬಿಡ್ತೀವಿ.
ಬರೀ ಜೀವಾಮೃತ ಕಳಿಸೋದಕ್ಕಾಗಲ್ಲ, ಶಾರ್ಟೇಜ್ ಬರುತ್ತೆ ಈ ತೋಟಕ್ಕೆ. ಅಲ್ಲ ಈಗ ನೀವ್ ಹೆಂಗ್ ಮಾಡ್ತೀರಾ? ಈಗ ಈಗ ಎರಡು ಒಂದ್ ಡ್ರಮ್ ಎರಡು ಡ್ರಮ್ 200 liters ರೆಡಿ ಆಯ್ತು. ಅಲ್ಲೊಂದು ಸ್ವಲ್ಪ ನೀರ್ ಇರುತ್ತೆ ತೊಟ್ಟಿನಲ್ಲಿ, ಯಾಕೆಂದ್ರೆ ಡ್ರಿಪ್ಪಿಗೆ ಈಗ ಬರೀ 200 liters ಕಳಿಸೋದು ಅಲ್ಲ, ಪೈಪ್ ಲೈನ್ಗೆ ಸಾಕಾಗಲ್ಲ ಅಲ್ವಾ. ನೀರು ಒಂದು ಅರ್ಧ ತೊಟ್ಟಿ ನೀರ್ ಇರುತ್ತೆ. ನಾವು ಮಳೆ ಜಾಸ್ತಿ ಆದ್ರೆ ಕಡಿಮೆ ನೀರ್ ಬಿಟ್ಕೊಂತೀವಿ, ಮಳೆ ಇಲ್ಲ ಅಂದ್ರೆ ಬೇಸಿಗೆನಲ್ಲಿ ತುಂಬಾ ನೀರ್ ಬಿಟ್ಕೊಂಡು 200 liters ಅದಕ್ಕೆ ಡಂಪ್ ಮಾಡಿ ಫಿಲ್ಟರ್ ಮಾಡಿ ಹಾಕಿದ್ರೆ ಡ್ರಿಪ್ಪಿಗೆ ಕೊಡ್ಬೋದು ಆರಾಮಾಗಿ, ತೊಂದರೆ ಇಲ್ಲ ಅಲ್ವರ. ಒಂದೊಂದೇ ಡ್ರಮ್ ಖಾಲಿ ಮಾಡ್ಬೋದು, ಇಲ್ಲ ಪೂರ್ತಿನೂ ಖಾಲಿ ಮಾಡಿ ಏಕಕಾಲಕ್ಕೆ ಎಲ್ಲ ತೋಟಕ್ಕೆ ಕೊಟ್ಕೊಂಡು ಬರ್ಬೋದು. ಗೇಟ್ ಪಾಲ್ಗಳು ಚೇಂಜ್ ಮಾಡ್ಕೊಂಡು ಬಂದರೆ 15 days ಒಂದ್ಸತಿ ಶಿಫ್ಟ್ ಮಾಡ್ಬೋದು, ತೊಂದರೆ ಇಲ್ಲ. ಇದು ಉಳಿಕೆ ಸಗಣಿನ ಹಿಂಗೆ ವೇಸ್ಟೇಜ್ ಇದ್ರ ಮೇಲೆ ಹಾಕ್ತಿವಿ, ತರಕಾರಿ ಯೂಸ್ ಮಾಡ್ಕೊಂತೀವಿ. ಬಸಳೆ ಬಳ್ಳಿ ಅಲ್ವಾ? ಹೌದು, ಬಸಳೆ ಬಳ್ಳಿ. ಏನ್ ಸರ್ ಇದು? ಇಲ್ಲಿ ಜೀವಾಮೃತಕ್ಕೆ ತಣ್ಣಗಿರ್ಲಿ ಅಂತ ಬಳ್ಳಿನೂ ನಮಗೆ ಸಾರಿ ತರಕಾರಿನೂ ಆಗುತ್ತೆ. ಇದು ಬಸಳೆ ಬಳ್ಳಿ, ಅಲ್ಲಿ ಕಾಣುತ್ತಲ್ಲ ಇದೆಲ್ಲ ಬಸಳೆ ಬಳ್ಳಿ. ಇದು ಏನು ಉಪಯೋಗ ಅಂದರೆ, ಒಂದು ನಮಗೆ ಜೀವಾಮೃತಕ್ಕೆ ತಣ್ಣಗಾಯ್ತು ಚಪ್ರಿಕೆ, ಹೌದು. ಇನ್ನೊಂದು ಈ ಅಸಿಡಿಟಿ ಬರುತ್ತಲ್ಲ ಇಲ್ಲಿದೆ, ಅದು ಎಲೆ ಎಲ್ಲ ಒಣಗೋಗಿದೆ ಇಲ್ಲಿದೆ. ಇದು ಅಸಿಡಿಟಿ ಬರುತ್ತಲ್ಲ ಬಾಡಿನಲ್ಲಿ, ಆಮೇಲೆ ನಿಮಗೆ ಇದರಲ್ಲಿ ಗಂಟಲಲ್ಲಿ ಬಾಯಲ್ಲಿ ಹುಣ್ಣಾಗುತ್ತಲ್ಲ, ಆಮೇಲೆ ಹೊಟ್ಟೆನಲ್ಲಿ ಅಲ್ಸರ್ ಆಗುತ್ತಲ್ಲ ಹೊಟ್ಟೆ ಹುಣ್ಣು, ಇದು ರಾಮಬಾಣ. ಇದು ಸೂಪ್ ಮಾಡ್ಕೊಂಡು ತಿನ್ನಿಸ್ತೀವಿ ನಾವು. ಯಾವ ರೀತಿ? ನೀವು ಬೇಯಿಸ್ಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ಟು ಸೂಪ್ ಗುಂಡ್ಕಲ್ಲ ರುಬ್ಬಿಟ್ಟು ಟೊಮೆಟೊ ಎಲ್ಲ ಮಿಕ್ಸ್ ಮಾಡ್ಕೊಂಡು ಸೂಪ್ ಮಾಡಿದ್ರೆ 3 days ಕುಡಿದ್ರೆ ಅಲ್ಸರ್ ವಾಸಿ ಆಗುತ್ತೆ. ಖಾಲಿ ಹೋಟೆಲ್ ಕುಡಿಬೇಕಾ ಹೆಂಗೆ? ಊಟದ ಜೊತೆ ಯೂಸ್ ಮಾಡಿ, ಯೂಸ್ ಮಾಡ್ಬೋದು ಊಟದ ಜೊತೆ. ಯಾವಾಗಲೂ ಯೂಸ್ ಮಾಡಿದ್ರೆ ನಿಮಗೆ ಬಾಯಿ ಹುಣ್ಣು ವಾಸಿ ಆಗುತ್ತೆ. ರಾಮಬಾಣ ಬಾಯಿ ಹುಣ್ಣಿಗೆ, ಹೊಟ್ಟೆ ಹುಣ್ಣಿಗೆ, ಅಸಿಡಿಟಿಗೆ, ಜಾಸ್ತಿ ಎಲ್ಲದಕ್ಕೂ ಇದು ಬರುತ್ತೆ. ಸಾಂಬಾರಿಗೂ ಉಪಯೋಗಿಸ್ಕೋಬಹುದು, ಮಂಗಳೂರೆಲ್ಲ ಜಾಸ್ತಿ ಉಪಯೋಗಿಸ್ತಾರೆ ಅದು. ಹೌದು, ಇಲ್ಲಿ ಎರಡು ತರ ಲಾಭ ಆಯ್ತು ನಿಮಗೆ, ನೆರಳು ಆಯ್ತು ಜೀವಾಮೃತಕ್ಕೆ. ಹೌದೌದು, ಸಾಂಬಾರಿಗೆ ನಮಗೆ ಸೊಪ್ಪು ಆಯ್ತು, ಕಾಯಿಲೆಗೂ ಇದಾಯ್ತು. ಇನ್ನ ಇದು ಗ್ಲಿರಿಸಿಡಿಯಾ? ಹಾ, ಗ್ಲಿರಿಸಿಡಿಯಾ ಅದು. ಓಕೆ ಸರ್. ಸರ್, ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಮ ತೋಟದಲ್ಲಿ ಏನೇನ್ ನೋಡ್ಬೋದು ನಾವು? ಮಾವಿದೆ, ಮತ್ತೆ ಹಣ್ಣಿನ ಗಿಡಗಳೆಲ್ಲ ಹಾಕಿದೀವಿ. ಓಕೆ, ಸೀಬೆ ಇದೆ. ಓಕೆ, ಇವಾಗ ಪಪ್ಪಾಯ ಇದೆ, ಮತ್ತೆ ಎಲ್ಲಾ ತರದ ಜಾತಿ ಮನೆಗೆ ಬಳಕೆಗೆ ಹಣ್ಣಿನ ಗಿಡ ಹಾಕೊಂಡಿದೀವಿ. ಈ ಮಾವು ಅಷ್ಟೇ, ನಾವು ಯಾವುದೇ ರಾಸಾಯನಿಕಗಳನ್ನ ಬಳಕೆ ಮಾಡಲ್ಲ ಸರ್. ರಾಸಾಯನಿಕ ಇಲ್ಲದೆ ಮಾವು ಚೆನ್ನಾಗಿ ಬರುತ್ತಾ ನೋಡಿ? ಯಾವುದು ರಾಸಾಯನಿಕ ಬಳಸಿಲ್ಲ, ನೀವೇ ನೋಡ್ಕೊಳ್ಳಿ ಎಷ್ಟು ಬಂದಿದೆ ನೋಡ್ಕೊಳ್ಳಿ. ಇಲ್ಲ ನೋಡಿ, ಕಾಡಿಗೆ ಯಾರ ರಾಸಾಯನಿಕ ಮಾಡ್ತಾರ? ಇಲ್ಲ ಸರ್. ಅಲ್ಲೂರ ಯಾರು ಹೊಡಿತಾರೆ? ಅದ್ರದ್ದು ಕೆಲಸ ಅದು ಮಾಡ್ಕೊಂಡಿರುತ್ತೆ ನೇಚರ್ಗೆ. ಇದು ಕಾಡು ಮರನೇ ಅಲ್ವಾ? ಒಂಥರ ಕಾಡು ಮರನೇ, ಹಣ್ಣಿನ ಮರ. ಗೊತ್ತಾಯ್ತರ ಎಷ್ಟು ಬೆಳೆ ಬಂದಿದೆ ನೋಡಿ, ಯಾವ್ದು ಬೇಕಾಗಲ್ಲ ನೋಡಿ. ಇಲ್ಲಿ ನೋಡಿ ಎಷ್ಟು ಬೆಳೆ ಬಂದಿದೆ. ಇಲ್ಲ ನೋಡಿ, 100% ನೀವೇನೇ ರಾಸಾಯನಿಕ ಬಳಸಿದ್ರು ಯಾರು ಹೂವ ನಿಲ್ಸಕ್ಕಾಗಲ್ಲ. ನೇಚರ್ ಅಲ್ಲಿ ಎಷ್ಟು ಅದು ಮರ ಕೆಪಾಸಿಟಿ ಇದೆ ಅದು ಉಳಿಸ್ಕೊಳುತ್ತೆ, ಮಿಕ್ಕಿದ ಕೊಟ್ಟೆ ಕೊಡುತ್ತೆ. ಯಾವತ್ತು ಮರ ಲಾಸ್ ಮಾಡಲ್ಲ ಯಾರನ್ನು. ಬೇಸಿಗೆನಲ್ಲಿ ಏನ್ ಮಾಡುತ್ತೆ, ತನ್ನ ಸೃಷ್ಟಿಗೆ ತನ್ನ ಇದು ಪೂರ್ತಿ ಇದು ಉಳಿಸ್ಕೊಳುತ್ತೆ ನೋಡಿ. ಬೇಸಿಗೆನಲ್ಲಿ ಏನ್ ಮಾಡುತ್ತೆ, ಕೆನಾಪಿ ಎಷ್ಟಿದೆ ಅಷ್ಟನ್ನ ತರ ಉದುರಿಸ್ಕೊಳುತ್ತೆ ಇದು ಪೂರ್ತಿ. ಹೌದು, ಗೊತ್ತಾಯ್ತರ? ಇಲ್ಲಿ ಬೇಸಿಗೆನಲ್ಲಿ ತೇವಾಂಶನ ಹಿಡಿದಿಟ್ಕೊಂಡಿರುತ್ತೆ, ಎಲೆ ಎಲ್ಲ ಕೆಳಗೆ ಬೀಳುತ್ತೆ. ಹಾ, ಅದು ಪ್ರಕೃತಿ ನಿಯಮ ಅದು. ಡೈರೆಕ್ಟ್ ಬಿಸಿಲು, ಸೂರ್ಯನ ಬಿಸಿಲು ಭೂಮಿಗೆ ಹೋಗ್ಬಾರ್ದು, ಆ ತರ ಕಾಪಾಡ್ಕೊಳ್ಳೋದು. ಅದು ಕಾಪಾಡ್ಕೊಂಡಿರುತ್ತೆ, ಕೆನಾಪಿ ಎಷ್ಟಿರುತ್ತೆ ಅಷ್ಟು ನೋಡಿ ಪ್ರತಿ ಇದರಲ್ಲೂ ಎಲೆ ಉದುರಿಸ್ಕೊಂಡಿರುತ್ತೆ. ಹೌದು, ಆಮೇಲೆ ಬೇಸಿಗೆನಲ್ಲಿ ಅದು ತೇವಾಂಶನ ಆರಕ್ ಬಿಡಲ್ಲ. ಮಳೆ ಬಂದಾಗ ಇದ್ರ ಕೆಳಗಡೆ ಏನ್ ಮಾಡಿರ್ತವೆ, ಸಾಕಷ್ಟು ಕೋಟಿ ಕೋಟಿ ಜೀವಾಣುಗಳು ವಾಸ ಮಾಡ್ತವೆ. ಇಲ್ಲಿ ಎರೆಹುಳು ವಾಸ ಮಾಡ್ತಿರ್ತವೆ, ಬೇಸಿಗೆನಲ್ಲೂ ಇರ್ತವೆ. ಇದು ಮುಚ್ಚಿಗೆ ಹಾಕೊಂಡ್ರೆ ಏನಾಗುತ್ತೆ, ಬೇಸಿಗೆನಲ್ಲಿ ಕಾಡಿಗೆ ನೀರು ಹಾಕಲ್ಲ. ಹೌದು, ಯಾವ ಥರ ಮಾಡ್ಕೊಳುತ್ತೆ ಪ್ರಕೃತಿನಲ್ಲಿ ಅಂದರೆ, ತನ್ನ ಕೆನಾಪಿ ಸುತ್ತ ತಲೆ ತರಗೆಲ್ಲ ಉದುರಿಸ್ಕೊಂಡಿರುತ್ತೆ. ಅವಾಗೇನಾಗುತ್ತೆ, ಪಾಳೆಕರನ್ನು ಹೇಳ್ತಾರೆ, ವಾತಾವರಣದಲ್ಲಿರ್ತಕ್ಕ ಒಂದಡಿ ಮಲ್ಚಿಂಗ್ ಆದರೆ, ಒಂದು ಮರದ ಕೆಳಗಡೆ ಆಗಬಹುದು ಎಲ್ಲರ ಮಲ್ಚಿಂಗ್ ಮಾಡಿ, ವಾತಾವರಣದಲ್ಲಿರ್ತಕ್ಕಂಥ ತೇವಾಂಶನ 70% ಇರುತ್ತೆ, ಅದು ಭೂಮಿಗೆ ಸಿಗ್ತಾ ಇರಲ್ಲ. ಅವಾಗ ಬೇಸಿಗೆ ಮರಲ್ಲಿ ಏನು ಮಾಡುತ್ತೆ, ತರಗೆ ಉದುರಿಸ್ಕೊಂಡಾಗ ವಾತಾವರಣದಲ್ಲಿರ್ತಕ್ಕಂಥ ತೇವಾಂಶನ 1 ಮಲ್ಚಿಂಗಲ್ಲಿ 6 liters ಶೇಖರಣೆ ಆಗಿರುತ್ತೆ ಒಂದು ದಿವಸಕ್ಕೆ ಬೆಳಿಗ್ಗೆ ಅಷ್ಟೊತ್ತಿಗೆ. ರಾತ್ರಿ ಎಲ್ಲ ತೇವಾಂಶ ಇರುತ್ತೆ, ಅಬ್ಸರ್ವ್ ಮಾಡುತ್ತೆ, ಅದು ಗೊತ್ತಿರಲ್ಲ, ಯಾರು ನೀರು ಹಾಕಲ್ಲ ಕಾಡಿಗೆ. ಅಲ್ಲೇನು ಮಾಡುತ್ತೆ, ಆ ತೇವಾಂಶ ಹಿಡಿದಿಟ್ಕೊಂಡಿರುತ್ತಲ್ಲ ಮಲ್ಚಿಂಗು, ಸೂಕ್ಷ್ಮ ಜೀವಾಣುಗಳು ಎಲ್ಲಿ ತೇವಾಂಶ ಇರುತ್ತೆ ಅಲ್ಲಿ ಸಾಕಷ್ಟು ವಾಸ ಮಾಡ್ತವೆ. ಆ ಸೂಕ್ಷ್ಮ ಜೀವಾಣು ವಾಸ ಮಾಡಿದಾಗ ಮತ್ತೆ ಆಹಾರವಾಗಿ ಎರೆಹುಳು ಬರುತ್ತೆ, ಅದಕ್ಕೆ ಸೂಕ್ಷ್ಮ ಜೀವಾಣುಗಳು ತಿನ್ಕೊಂಡು ಎರೆಹುಳು ಮಣ್ಣು ಎಲ್ಲ ತಿನ್ಕೊಂಡು ವಾಸ ಮಾಡುತ್ತೆ. ಎಲ್ಲಿ ತೇವಾಂಶ ಇರುತ್ತೆ, ಮುಚ್ಚಿಗೆ ಇರುತ್ತೆ, ಅವಾಗ ಅದು ಕೆಲಸ ಮಾಡುತ್ತೆ. ಆಮೇಲೆ ಅವಾಗ ಏನು ಮಾಡುತ್ತೆ, 6 ಉಳುಮೆ ಮಾಡುತ್ತೆ. ಆ ಉಳುಮೆ ಮಾಡಿದಾಗ ಮುಂಗಾರು ಸ್ಟಾರ್ಟ್ ಆಗುತ್ತಲ್ಲ, ಮಳೆ ಬೀಳುತ್ತಲ್ಲ, ಆ ಟೈಮಲ್ಲಿ ಏನು ಮಾಡುತ್ತೆ, ಆ ಏನು ಓಲ್ ಹಾಕಿರುತ್ತಲ್ಲ, ಆ ಓಲಲ್ಲಿ 6 ಉಳುಮೆ ಮಾಡಿರುತ್ತಲ್ಲ, 6 ಸೂಕ್ಷ್ಮ ರಂಧ್ರಗಳಲ್ಲಿ
ನೀರು ಮಳೆ ಬಿದ್ದಾಗ ಶೇಖರಣೆ ಆಗ್ಬಿಡುತ್ತೆ ಪೂರ್ತಿ, ನೀರನ್ನ ಶೇಖರಣೆ ಮಾಡ್ಕಂತು. ನೋಡಿ ಪ್ರಕೃತಿನಲ್ಲಿ ಎಷ್ಟು ಎರೆಹುಳ ಹೋಲಾಯಿತು, ಸೂಕ್ಷ್ಮ ರಂಧ್ರಗಳು ನೀರಿಳಿಯಿತು. ಆ ನೀರನ್ನ ಹಿಡಿದಿಟ್ಕೊಂಡ್ಬಿಡುತ್ತೆ ಮರ, ಒಂದು ವರ್ಷಕ್ಕಾಗವಷ್ಟು ಮರ ನೀರು ಹಿಡಿದಿಟ್ಕೊಂಡ್ಬಿಡುತ್ತೆ. ಒಂದು ಅಡಿನಲ್ಲಿ 6 ಲೀಟರ್ ಅಂದ್ರೆ ಎಷ್ಟಾಯ್ತು? ಎಲ್ಲ ಮರನು ಎಲ್ಲ ಪ್ರತಿಯೊಂದು ಇಲ್ಲ, ಎಲ್ಲಾ ತರದ್ದು ಒಂದೇ ತಗೊಂಡಂತೆ. ಅದು ಎಷ್ಟು ಬೇಕಷ್ಟು ಶೇಖರಣೆ ಮಾಡ್ಕೊಂಡು ಒಂದು ವರ್ಷಕ್ಕಾಗವಷ್ಟು ಬೆಳೆಗೆ ತನ್ನ ಪ್ರಕೃತಿನಲ್ಲಿ ನೀರನ್ನು ಹಿಡಿದಿಟ್ಕೊಂಡಿರುತ್ತೆ. ಆಯ್ತಾ? ಅವಾಗೇನಾಗುತ್ತೆ, ಇದು ಇಲ್ಲಿ ಎರೆಹುಳ ಕೆಲಸ ಮಾಡ್ತಿರ್ತಾವಲ್ಲ, ಅದ್ರೊಳಗಡೆ ನೀರು ಇಳಿದು ಬಿಡುತ್ತೆ. ಹೌದು. ಈಗ ಇದು ಒಂದಡಿ ಇದು ಮಾಡಿದ್ರಲ್ಲ ನೀವು, ಈ ಒಂದಡಿಲಿ 6 ಲೀಟರ್ ಲೀಟರ್ ಇದೆ ಶೇಖರಣೆ ಆಗಿದೆ. ಡೈಲಿ 6 ಲೀಟರ್ ಹೌದು ವಾತಾವರಣದಲ್ಲಿ, ಅದು ಗೊತ್ತಾಗಲ್ಲ. ಅಂದ್ರೆ ಸುತ್ತಮುತ್ತ ಎಷ್ಟು ಲೀಟರ್ ನೀರು ಇಟ್ಕೊಂಡಿದ್ದೀರಿ ನೋಡಿ, ನೀವೇ ಲೆಕ್ಕ ಹಾಕಿ. ಆಯ್ತಾ? ಇದೇನ್ ಮಾಡುತ್ತೆ ಬೇಸಿಗೆನಲ್ಲಿ ನೋಡಿ, ಇಲ್ಲಿ ತಿಳ್ಕೊಳ್ಳಿ, ಬೇಸಿಗೆನಲ್ಲಿ ಮಲ್ಚಿಂಗ್ ಮತ್ತೆ ಮಲ್ಚಿಂಗ್ ಆಗುತ್ತಲ್ಲ, ಅವಾಗ ತೇವಾಂಶ ಎಲ್ಲಿ ನೀರು ಇಳಿದಿಟ್ಕೊಂಡಿರುತ್ತೆ ಆ ಮುಚ್ಚಿ ಆದಾಗ ವಾಪಸ್ ಬರುತ್ತದೆ. ಓಕೆ. ಕೆಳಗಡೆಯಿಂದಲೂ ಬರುತ್ತೆ, ವಾತಾವರಣದಲ್ಲೇ ಬರುತ್ತೆ. ಇದು ಶೇಖರಣೆ ಮಾಡಿ ತಿರ್ಗಿ ಅದು ರಿಪೀಟ್ ಆಗ್ತಾ ಇದೆ. 2 ವರ್ಷ ನಿಮ್ಗೆ, ಎಷ್ಟು ವರ್ಷ ಮಳೆ ಇಲ್ದಿದ್ರು ಯಾವ ಗಿಡನೂ ಒಣಗಲ್ಲ ಕಾಡಲ್ಲಿ.